ನಮಸ್ಕಾರ ಸ್ನೇಹಿತರೆ, ಚಂದ್ರಸುಧಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾನಿವತ್ತು ನಿಮ್ಮನ್ನ ನಾಮ ಚಿಲುಮೆಗೆ ಕರ್ಕೊಂಡೋಗ್ತಾ ಇದ್ದೀನಿ. ನಾಮ ಚಿಲುಮೆ ಎಲ್ಲಿದೆ ಅಂದರೆ, ತುಮಕೂರು ಡಿಸ್ಟಿಕ್ದಿಂದ ಒಂದು 7-8 ಕಿಲೋಮೀಟರ್ ದೂರ ನಾಮ ಚಿಲುಮೆ ಇದೆ. ಅಲ್ಲಿಗೆ ಹೋಗೋಣ, ಬನ್ನಿ. ದೇವರಾಯನ ದುರ್ಗದ ಸಮೀಪದಲ್ಲಿ ಆರ್ತಿ ಬಂಡೆ ಇದೆ. ಈ ಸ್ಥಳದಲ್ಲಿ ಮೈಸೂರು ದೊರೆಗಳು ಈ ಗ್ರಾಮವನ್ನು ಸಂದರ್ಶಿಸಿದಾಗ ಅವರನ್ನು ಆರತಿಯೊಂದಿಗೆ ಸ್ವಾಗತಿಸುತ್ತಿದ್ದರು. ಆರತಿ ಬಂಡೆಯ ಸಮೀಪ ನೀರಿನ ಚಿಲುಮೆ ಇದ್ದು ಬೆಟ್ಟದ ಕೆಳಗೆ ಹರಿಯುತ್ತಾ ಇದೆ. ಈ ಚಿಲುಮೆಯು ತ್ರೇತಾಯುಗ ಕಾಲದಿಂದಲೂ ಹರಿಯುತ್ತಲೇ ಇದೆ. ಶ್ರೀರಾಮ ಮತ್ತು ಸೀತಾ ವನವಾಸದಲ್ಲಿದ್ದಾಗ ಶ್ರೀರಾಮ ತನ್ನ ಹಣೆಯಲ್ಲಿ ತಿಲಕವನ್ನು ಇಡಲು ನೀರನ್ನು ಸೋಸುತ್ತಿರುವಾಗ ಸಮೀಪದ ಬಂಡೆಗೆ ಬಾಣದಿಂದ ಹೊಡೆದಾಗ ಬಂಡೆಯಿಂದ ನೀರು ಚಿಲುಮೆಯಾಗಿ ಬಂದಿತೆಂದು ಅಲ್ಲಿಂದ ಈ ಚಿಲುಮೆಯು ಬರಗಾಲದಂಥ ವಿಷಮ ಪರಿಸ್ಥಿತಿಯಲ್ಲೂ ಬತ್ತಿಲ್ಲ ವಂತೆ ಈ ಚಿಲುಮೆಯು ನೀರನ್ನು ತೀರ್ಥವೆಂದು ಹೇಳುತ್ತಾರೆ. ಇದು ನಾಮ ಚಿಲುಮೆಯ ಒಂದು ವಿಶೇಷ, ಹಾಗಾಗಿ ಇದನ್ನು ನಾಮ ಚಿಲುಮೆ ಎಂದು ಕರೆಯುತ್ತಾರೆ. ಈ ಕಾಂಪೌಂಡಿನ ಮೇಲೆ ಅದ್ಭುತವಾದ ಚಿತ್ರಕಲೆಯನ್ನು ಬಿಡಿಸಿದ್ದಾರೆ. ಈ ಹುಲಿಯ ವಿವಿಧ ಭಂಗಿಯನ್ನು ನೀವು ಕಾಣ್ಬೋದು. ನವಿಲುಗಳು ನೋಡಿ, ನವಿಲು ಎಷ್ಟು ಸುಂದರವಾಗಿ ಬಿಡಿಸಿದೆ. ಮತ್ತು ಆನೆ, ಅದಕ್ಕೆ ಆಫ್ರಿಕನ್ ಆನೆ ಥರ ಕಾಣ್ತಾ ಇದೆ. ಇದು ಕರಡಿ ನೋಡಿ. ಇದು ಚಿತ್ರ ಹೇಗಿದೆ ಅಂದರೆ, ನಿಜವಾದ ಒಂದು ಕಾಡು ಪ್ರಾಣಿ ಬಂದು ಇಲ್ಲಿ ಕೂತ್ಕೊಂಡಿದ್ದೇನೋ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಅದ್ಭುತವಾದ ಚಿತ್ರಕಲೆ. ಇಲ್ಲಿ ಮಂಕಿ, ಆಮೇಲೆ ಮಂಗ, ಕಾಡಿನಲ್ಲಿರುವಂಥ ಮಂಗಗಳು. ನಮ್ಮ ನಾಮ ಚಿಲುಮೆ ಎಂಟರ್ ಆಗೋ ಮಧ್ಯದಲ್ಲಿ ಇದು ಕಾಣುತ್ತದೆ. ಇಲ್ಲೇನೋ ಬೋರ್ಡ್ ಹಾಕಿದ್ದಾರೆ, ಟ್ರೆಕ್ಕಿಂಗ್ ಪಾತ್ ಅಂತೇಳಿ. ನಾಮ ಚಿಲುಮೆ ಅಥವಾ ದೇವರಾಯನ ದುರ್ಗ ಸುತ್ತಮುತ್ತ ಇಲ್ಲಿ ಟ್ರೆಕ್ಕಿಂಗನ್ನು ಇಲ್ಲಿ ಒಂದು ಏರ್ಪಾಡು ಮಾಡಲಾಗಿದೆ. ಈ ನಾಮ ಚಿಲುಮೆ ಎಂಟ್ರೆನ್ಸು ನೀವು ನೋಡ್ಬೋದು. ಇಲ್ಲಿಯ ಹೊರಗಡೆ ಜಿಂಕೆಯ ವನ ಅಂತೇಳಿ, ನಾಮ ಚಿಲುಮೆ ಜಿಂಕೆಯ ವನ ಅಂತ ಹಾಕಿದ್ದಾರೆ. ಇದು ನೀವು ಇದು ಎದುರುಗಡೆ ಕಾಣ್ಬೋದು. ಟೈಮಿಂಗ್ಸ್ ಏನು ಅಂದರೆ, ಬೆಳಗ್ಗೆ 8-5 ಗಂಟೆವರೆಗಿರುತ್ತೆ, ನೀವು ನೋಡ್ಬೋದು. ಇದು ಹಾಗೆ ಒಳಗಡೆ ಎಂಟ್ರ್ ಆದರೆ ನೀವು ನಾಮ ಚಿಲುಮೆಯ ನಿಮಗೆ ಜಿಂಕೆ ಬಗ್ಗೆ ಹೇಳಬೇಕು ಅಂದರೆ, ಜಿಂಕೆ ಒಂದು ಸಸ್ತನಿ ವರ್ಗಕ್ಕೆ ಸೇರಿದ ಪ್ರಾಣಿ. ಹೆಣ್ಣು ಜಿಂಕೆಯನ್ನು ಹರಿಣಿ ಎಂದು, ಗಂಡು ಜಿಂಕೆಯನ್ನು ಸಾರಗ ಎಂದು ಕರೆಯುತ್ತಾರೆ. ಗಂಡು ಜಿಂಕೆಗಳು ಆಗಾಗ ತನ್ನ ಕೋಡುಗಳನ್ನು ಬೀಳಿಸಿ ಅದೇ ಜಾಗದಲ್ಲಿ ಹೊಸ ಕೋಡುಗಳು ಬರುತ್ತವೆ. ಗಂಡು ಜಿಂಕೆಯ ಮರಿಯನ್ನು ಅಥವಾ ಜಿಂಕೆಯ ಮರಿಯನ್ನು ಪೋ ಎಂದು ಕರೆಯುತ್ತೇವೆ. ಇವು ಕಾಕಡಂಬ ಜಿಂಕೆಗಳು ಸಹ ಇದೆ ಅಂತ ಹೇಳ್ತಾರೆ. ಇವು ನಾಯಿಗಳಂತೆ ಬೊಗಳ್ತವಂತೆ. ಇವು ಇದರ ಲೈಫ್ ಏನು ಅಂದರೆ, 10-13 ವರ್ಷ ಕಾಡಿನ ಲೈಫಲ್ಲಿ, ವೈಲ್ಡ್ ಲೈಫಲ್ಲಿ ಇರುತ್ತೆ. ಟೋಟಲಿ ಇದಕ್ಕೆ 20 ವರ್ಷ ಕಾಡಿನ ಲೈಫು. ಅದು ತುಂಬ ಸ್ಮೆಲ್ಲನ್ನು ಅಬ್ಸರ್ವ್ ಮಾಡುತ್ತೆ. ನೀವಿಲ್ಲಿ ಗಂಡು ಜಿಂಕೆಯನ್ನು ಕಾಣ್ಬೋದು. ಕೋಡಿರೋವೆಲ್ಲ ಗಂಡು ಜಿಂಕೆಗಳು, ಕೋಡಿಲ್ದವೆಲ್ಲ ಹೆಣ್ಣು ಜಿಂಕೆಗಳು. ಇವೆಲ್ಲ ಈ ನಾಮ ಚಿಲುಮೆಯಲ್ಲಿ ಒಂದು ಜಿಂಕೆಯ ವನ ಅಂತೇಳಿ ಪ್ರೇಕ್ಷಕರ ಅಟ್ರಾಕ್ಷನ್ಗೋಸ್ಕರ ಈ ಒಂದು ಜಿಂಕೆ ವನವನ್ನು ಮಾಡಿದ್ದಾರೆ. ನೀವು ಇಲ್ಲಿ ಗಮನಿಸ್ಕೋಬೋದು ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಇಲ್ಲಿ ಯಾವುದೋ ಒಂದು ಮಗು ಜಿಂಕೆಗೆ ಆಹಾರನ ಕೊಡ್ತಾ ಇದೆ. ಇದು ತಪ್ಪು ಅನ್ನಿಸ್ತಾ ಇದೆ. ಈಗ ಕೊಡಬಾರ್ದು, ಯಾಕಂದರೆ ಅವು ಕಾಡು ಪ್ರಾಣಿಗಳಿಗೆ ಏನಾದರೂ ತಿಂದು ಆರೋಗ್ಯದಲ್ಲಿ ವ್ಯತ್ಯಾಸ ಆದರೆ ತನ್ನ ಸಾವನ್ನು ಸಹ ಸಂಭವಿಸ್ಬೋದು. ಇಂಥ ಸಾಹಸಕ್ಕೆ ಯಾರು ಕೈ ಹಾಕ್ಬಿಡಿ.
ಸುಮ್ಮನೆ ನೀವು ಅದರ ಹಾವಭಾವಗಳನ್ನು ನೋಡಿಕೊಂಡು ಸುಮ್ಮನೆ ಹೋದರೆ ಆ ಪ್ರಾಣಿಗಳಿಗೆ ತುಂಬ ಉಪಕಾರ ಮಾಡ್ದಂಗೆ ಆಗುತ್ತೆ. ಅದು ನಮ್ಮ ಸಂತೋಷಕ್ಕೆ, ನಮ್ಮ ಆನಂದಕ್ಕೆ ಅದನ್ನು ಕೂಡ ಹಾಕಿದ್ವಿ. ಈ ಒಂದು ಗಳಿಗೆಯನ್ನು ನೀವು ಸುಂದರವಾಗಿ ಕಳ್ಕೊಂಡು ಹೋಗಿ. ಇಲ್ಲೊಂದು ಕಪ್ಪೆಯನ್ನು ಸಹ ಮಾಡಿದ್ದಾರೆ. ನೋಡೋದಕ್ಕೆ ನೋಡಿದ್ರೆ ಸ್ವಲ್ಪ ಯಾಕೋ ಓತಿಕೆತ್ತ ಥರ ಕಾಣ್ತಾ ಇದೆ. ಎಷ್ಟು ಸುಂದರವಾದಂಥ ಸಿಮೆಂಟ್ನಲ್ಲಿ ಸ್ವಲ್ಪನೂ ವ್ಯತ್ಯಾಸ ಗೊತ್ತಾಗಲ್ಲ ನೋಡಿ. ಗೆದ್ದಲು ಗೂಡು ಹೇಗಿದೆ ಅಂಥೇಳಿ ಇಲ್ಲಿ ಹಾಕಿದ್ದಾರೆ. ಅಂದರೆ ಟರ್ಮಿಟ್ ನೆಸ್ಟ್, ಇದು ಇರುವೆ ಜಾತಿಗೆ ಒಂದು ಜೀವಿ. ಸತ್ತ ಸಸ್ಯ ಮತ್ತು ಜನ್ಯ ವಸ್ತುಗಳನ್ನು ತಿಂದು ಜೀವಿಸ್ತದೆ. ಸುಮಾರು 4,000 ಪ್ರಭೇದಗಳು ಈ ಒಂದು ಗೆದ್ದಲುಗಳಿದೆ. ಇವುಗಳ ಉತ್ತ ಒಂದು ರೀತಿಯ ಮಣ್ಣಿನ ಗೋಪುರದಲ್ಲಿ ಬೆಳೆಯುತ್ತದೆ. 30-40 ಅಡಿಯಷ್ಟು ಗೋಪುರಗಳು ಬೆಳೆಯುತ್ತವೆ. ಗಂಡುಗಳಿಗೆ ಮಾತ್ರ ರೆಕ್ಕೆಗಳಿರುತ್ತವೆ. ಈ ಗೆದ್ದಲು ಹುಳುಗಳಲ್ಲಿ ಕಾರ್ಮಿಕ ಮತ್ತು ಸೈನಿಕ ಹುಳುಗಳಂತೂ ಇರ್ತವೆ. ಅವಕ್ಕೆ ಕಣ್ಣು ಕಾಣದೆ, ಯಾಕೆಂದರೆ ಅವು ಗೆದ್ದಲು ಗೂಡುಗಳು ಇರೋದ್ರಿಂದ ಅವು ಕಣ್ಣು ಕಾಣಲ್ಲ. ಇವು ರಾಜ ಮತ್ತು ರಾಣಿ ಹುಳುಗಳಿರುತ್ತೆ, ಅವಕ್ಕೆ ಮಾತ್ರ ಕಣ್ಣು ಕಾಣುತ್ತವೆ. ಇವು ಪ್ರತಿ ಸೆಕೆಂಡಿಗೆ 1 ಮೊಟ್ಟೆಯಂತೆ ದಿನಕ್ಕೆ 30,000 ಮೊಟ್ಟೆಗಳನ್ನು ಇಡುತ್ತವೆ. ನೀವು ಇದ್ರ ಬಗ್ಗೆ ನಾವು ಎಷ್ಟೋ ಗಮನಿಸಿರಲ್ಲ, ನೀವು ಇದ್ರ ಬಗ್ಗೆ ತಿಳ್ಕೊಬೋದು ಸೂಕ್ಷ್ಮವಾಗಿ ಗಮನಿಸಿದಾಗ. ಅಲ್ಲೊಂದು ಚಿಟ್ಟೆಯ ಬೋರ್ಡ್ ಹಾಕಿದರೆ, ಚಿಟ್ಟೆ ಬಗ್ಗೆ ನಿಮ್ಗೆ ಹೇಳ್ತೀನಿ ನೋಡಿ. ಏನು ಅಂದರೆ ಅದು ಲೈಫ್ ಸ್ಪ್ಯಾನು 2-11 ತಿಂಗಳು ಬದುಕ್ತವಂತೆ. ವರ್ಲ್ಡ್ ವೈಡು 1,800 ಪ್ರಭೇದಗಳಿವೆ. ಭಾರತದಲ್ಲಿ 1,200 ಇದೆ. ಇವಾಗ ಪ್ರೆಸೆಂಟ್ ಕರ್ನಾಟಕದಲ್ಲಿ 318 ಪ್ರಭೇದಗಳಿವೆ. ಇವು ಇದ್ರ ಕಣ್ಣು ಎಷ್ಟು ಸೂಕ್ಷ್ಮ ಅಂದರೆ 600 ಲೆನ್ಸ್ ಇದೆಯಲ್ಲ, ಅದಕ್ಕೆ ಸಮ ಅಂತೆ ಇದ್ರ ಕಣ್ಣುಗಳು. ಇವು ಸೈಜು ಇವುಗಳ ಸೈಜು 12 ಇಂಚ್ವರೆಗೂ ಬರುತ್ತೆ, ಭಾರಿ ಗಾತ್ರದವರೆಗೂ ಬರುತ್ತಂತೆ. ಮತ್ತು ಇಲ್ಲಿ ಸ್ಕಿಪ್ಪರ್ ಎಂಬ ಚಿಟ್ಟೆಗಳು ಕುದುರೆಯ ವೇಗಕ್ಕಿಂತಲೂ ವೇಗವಾಗಿ ಹಾರಬಲ್ಲವು. ಆದರೆ ಹೆಚ್ಚಿನ ಚಿಟ್ಟೆಗಳು ಗಂಟೆಗೆ 8-20 ಕಿಲೋಮೀಟರ್ ವೇಗದಲ್ಲಿ ಹಾರುತ್ತವೆ. ಅನೇಕ ವಯಸ್ಕ ಚಿಟ್ಟೆಗಳು ಕೂಡ ಅವೇನು ಮಾಡುತ್ತೆ, ಊಟ ಸೇರಿಸಿ ತ್ಯಾಜ್ಯವನ್ನು ವಿಸರ್ಜನೆ ಮಾಡುವುದೇ ಇಲ್ಲಂತೆ. ತನ್ನ ತಿಂದ ಎಲ್ಲವನ್ನು ಶಕ್ತಿಯಾಗಿ ಕನ್ವರ್ಟ್ ಮಾಡುತ್ತದೆ. ಇಲ್ಲಿ ನೋಡಿದ್ರೆ ಚಪ್ಪಲಿಯನ್ನು ಪಾದಕ್ಷಿಣ ಇಲ್ಲೇ ಬಿಟ್ಬಿಟ್ಟು ಹೋಗಿ ಅಂತ ಹೇಳಿ ಬೋರ್ಡ್ ಹಾಕಿದ್ದಾರೆ. ಹಾಗೆ ಬಿಟ್ಬಿಟ್ಟು ನಾವು ಮುಂದಕ್ಕೆ ಹೋದಾಗ ಏನು ಹೊರಗಡೆ ರಸ್ತೆಯಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ ನಾಮಚಿಲುಮೆಯ ಬಗ್ಗೆ. ಅದರ ವಿಶೇಷವನ್ನು ನಾವಿಲ್ಲಿ ಗಮನಿಸ್ಬೋದು ನೋಡಿ. ಇಲ್ಲಿ ಎಲ್ಲ ಜನ ಅದಕ್ಕೆ ನೀರನ್ನು ಗಲೀಜು ಮಾಡ್ತಾರೆ ಅಂಥೇಳಿ ಎಲ್ಲ ಸುತ್ತ ಕಬ್ಬಿಣದ ರಾಡುಗಳನ್ನು ಹಾಕಿದ್ದಾರೆ. ನೀವು ಅಲ್ಲಿ ಕಲ್ಲಿನ ಬಂಡೆಯಿಂದ ನೀರು ಬರ್ತಾರೆ ನೀವು ಗಮನಿಸ್ಬೋದು. ನಿಮ್ಮ ಹತ್ರದಲ್ಲಿ ತೋರಿಸುವ ಪ್ರಯತ್ನವನ್ನು ಮಾಡ್ತೇನೆ, ಯಾಕಂದರೆ ಕ್ಯಾಮ್ರಾ ಅಷ್ಟು ಹತ್ರ ಹೋಗೋಲ್ಲ, ತೋರಿಸುವ ಪ್ರಯತ್ನ ಮಾಡ್ತೀವಿ ನೋಡಿ. ನೀರು ಹರಿತಾ ಇರೋದು ಸೂಕ್ಷ್ಮವಾಗಿ ಗಮನಿಸ್ಬೋದು. ಆ ಒಂದು ಕಲ್ಲಿನಿಂದ ನೀರು ಆಚೆ ಹೋಗ್ತಾ ಇದೆ ನೋಡಿ. ಇದು 1000 ತ್ರೇತಾಯುಗದಲ್ಲಿ ರಾಮನ ಕಾಲದಲ್ಲಿ ಇದೆ. ಅಲ್ಲಿ 2 ಪಾದಗಳನ್ನು ಸಹ ನೀವು ಗಮನಿಸ್ಬೋದು, 2 ಪಾದಗಳು ಅಲ್ಲಿವೆ. ಅದು ರಾಮನ ಪಾದ ಅಂತ ಹೇಳ್ತಾರೆ. ಈ ಜನ ಎಷ್ಟು ಮೂರ್ಖರು ಅಂದರೆ ನಾಣ್ಯವನ್ನು ಅದಕ್ಕೆ ಹಾಕಿದರೆ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಎಷ್ಟೊಂದು ನಾಣ್ಯ ಹಾಕಿದ್ದಾರೆ. ಏನು ಮೂರ್ಖ ನೋಡಿ, ಜನಗಳಿಗೆ ಯಾವಾಗ ಬುದ್ಧಿ ಬರುತ್ತೋ ಗೊತ್ತಿಲ್ಲ, ಎಷ್ಟೋ ನಾಣ್ಯವನ್ನು ಅಲ್ಲಿ ಹಾಗೆ ಬಿಸಾಡಿದ್ದಾರೆ ನೋಡಿ. ಈ ಒಂದು ಜಾಗಕ್ಕೆ ನಾಮಚಿಲುಮೆ ಕರೀತಾರೆ. ಈ ನಾಮಚಿಲುಮೆ ವಿಶೇಷ ಇದು ನೋಡಿ, ಅದ್ಭುತ ಅನಿಸ್ಬೋದು. ಎಲ್ಲಿ ಯಾವುದೇ ರೀತಿಯ ಕೊಳವೆಯನ್ನು ಅಲ್ಲಿ ಸಂಪರ್ಕ ಇಲ್ಲ, ಬಂಡೆಯಿಂದನೇ ಬರ್ತಿದೆ. ರಾಮ ತನ್ನ ಬಾಣದಿಂದ ನಾಮ ಇಡೋಕ್ಕೋಸ್ಕರ ಬಂಡೆಗೆ ಬಾಣ ಬಿಟ್ಟಾಗ ಬಂದಂತಹ ನೀರು ನೋಡಿ. ತೀರ್ಥ ಜನ ಎಲ್ಲ ಕೊಡ್ತಾಯಿದ್ದಾರೆ, ಮಕ್ಕಳು ಮರಿಗಳಲ್ಲೇ ಎಷ್ಟು ಸಂತೋಷ ಪಡ್ತಾಯಿದ್ದಾರೆ.
ಇದೇ ಥರ ನಮ್ಮ ತೇತಾಗುದಿಂದ ಎಂಥ ಅದ್ಭುತಗಳಿದೆ. ನಾನು ಆಲ್ರೆಡಿ ಹೊರಗಡೆ ಬೋರ್ಡಲ್ಲಿ ಅದನ್ನೇ ಇಲ್ಲಿ ನಾಮದ ಚಿಲುಮೆ ಬಗ್ಗೆ ಹಾಕಿದ್ದಾರೆ. ಏನು ಅಂದರೆ ನೀರು ಸಿಗಲಿಲ್ಲ, ಅದಕ್ಕೋಸ್ಕರ ರಾಮ ಬಂಡೆಯನ್ನು ಬಾಣ ಬಿಟ್ಟಾಗ ಬಂಡೆಯಿಂದ ನೀರು ಚಿಮ್ತು, ಆಮೇಲೆ ಅದರಿಂದ ನಾಮವನ್ನು ಇಟ್ಕೊಂಡ ಅಂಥೇಳಿ ಉಲ್ಲೇಖ ಮಾಡಿದ್ದಾರೆ. ಸೊ ಇದಕ್ಕೋಸ್ಕರ ಇಲ್ಲಿಯ ಜಾಗವನ್ನು ನಾಮದ ಚಿಲುಮೆ ಅಂತ ಕರೀತಾರೆ. ಇಲ್ಲಿ ಪ್ರವಾಸಿಗರು ಆಲ್ರೆಡಿ ತುಂಬ ಜನ ಬಂದು ನೋಡ್ತೀವಿ, ವಿಶೇಷವನ್ನು ಗಮನಿಸ್ತಾ ಇದ್ದಾರೆ. ಇಲ್ಲಿ ಸುಂದರವಾದಂತಹ ನೋಡಿ, ಇಲ್ಲಿ ಬಂದಂಥ ಬಂಡೆಯಿಂದ ಬಂದಂಥ ನೀರು ಇಲ್ಲಿ ಒಂದು ಚಿಕ್ಕ ಕೊಳವಾಗಿ ನಿರ್ಮಾಣವಾಗಿದೆ. POP ಒಂದು ಮೊಸಳೆಯನ್ನು ಸಹ, ಎರಡು ಮೊಸಳೆಯನ್ನು ಮಾಡಿದ್ದಾರೆ. ಒಂದು ಬಾಯಿ ಮುಚ್ಚಿಕೊಂಡಿದೆ, ಒಂದು ಬಾಯಿ ತಗೊಂಡಿದೆ. ಮೊಸಳೆಯನ್ನು ನೋಡ್ಬೋದು ಇಲ್ಲೆಲ್ಲ. ಬಂಡೆಯಿಂದ ಹೇಗೆ ನೀರು ಬರ್ತಾಯಿದೆ ನೋಡಿ, ಮೇಲಿಂದ ಬರ್ತಾಯಿದೆ. ಬಟ್ ನಾವು ನಾಮಚಿಲುಮೆಯಲ್ಲಿ ಬಂಡೆ ಒಳಗಡೆಯಿಂದ ರಂಧ್ರವಾಗಿ ಈ ಒಂದು ನೀರು ಬರ್ತಾಯಿದೆ. ಸುತ್ತಮುತ್ತ ಕಾಡು, ಅಷ್ಟು ಅದ್ಭುತವಾದಂತಹ ಸೌಂದರ್ಯ. ಪ್ರವಾಸಿಗರಿಗಂತೂ ತುಂಬ ಖುಷಿಯೋ ಖುಷಿ ಅನ್ನಿಸ್ತಾ ಇದೆ. ನಾವು ಕೂಡ ಇಲ್ಲಿ ಬಂದಾಗ ಮಳೆಗಾಲದಲ್ಲಿ ಬಂದಿದ್ದು, ಬೇಸಿಗೆಯಲ್ಲಿ ಬಂದಿರಲಿಲ್ಲ. ಬೇಸಿಗೆಯಲ್ಲಿ ನೋಡಿ ಹೇಗಿದೆ, ಬಂಡೆಯಿಂದ ನೀರು ಬರ್ತಾನೆ ಇದೆ. ಪ್ರಕೃತಿ ಸೌಂದರ್ಯವನ್ನು ಸವಿಬೇಕು. ಇದು ಹಾಗೆ ಇಲ್ಲೆಲ್ಲ ತುಂಬ ಗಲೀಜು ಮಾಡೋದಾಗಲಿ, ಇಲ್ಲಿಯ ವಾತಾವರಣ ಹಾಳು ಮಾಡೋದಾಗಲಿ ಪ್ರವಾಸಿಗರು ಮಾಡಬಾರ್ದು ಅಂತ ಈ ಮೂಲಕ ನಾನು ವಿನಂತಿ ಮಾಡ್ಕೊಳ್ತೀನಿ. ಈಗಿನ ಜನರಿಗೆ ಸಲಿಮಾಲಿ ಬಗ್ಗೆ ಗೊತ್ತಿಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ಸಲಿಮಾಲಿ ಒಬ್ಬರು ಪಕ್ಷಿ ವಿಜ್ಞಾನಿ ಮತ್ತು ನಿಸರ್ಗವಾದಿ, ಇವರು ಪರಿಸರವಾದಿ ಕೂಡ ಆಗಿದ್ದರು. ಇವರನ್ನು ಬರ್ಡ್ ಮ್ಯಾನ್ ಅಂತ ಕರೀತಾರೆ. ಅವರು ಆ ಪಕ್ಷಿಗಳ ಬಗ್ಗೆ ಅಧ್ಯಯನ ಮಾಡಿಕೊಂಡು ಬಂದಾಗ 1931 ಇಲ್ಲಿ ಬಂದು ನೆಲೆಸಿದ್ರು ಅಂತೇನೋ ಇಲ್ಲಿ ಹೇಳ್ತಾರೆ. ಬಟ್ ಇದು ಹೊಸ ಬಿಲ್ಡಿಂಗು, ಮೊದಲು ಹಳೆ ಬಿಲ್ಡಿಂಗ್ ಇತ್ತು. ಸಲಿಮಾಲಿ ಅವರ ಒಂದು ಅದ್ಭುತವಾದ ಫೋಟೋ ನೋಡಿ, ಎಷ್ಟು ಸುಂದರವಾಗಿ ಅವರ ಕಲ್ಪನೆ ಹೇಗಿತ್ತು. ಅವರು ಆಗಿನ ಕಾಲದಲ್ಲಿ ಇಲ್ಲಿ ಬಂದು ಈ ಕಾಡಿನಲ್ಲಿರುವಂಥ ಪ್ರಾಣಿ ಪಕ್ಷಿಗಳ ಬಗ್ಗೆ, ಪಕ್ಷಿಗಳಿಗೆ ಎಸ್ಪೆಷಲಿ ಪಕ್ಷಿಗಳ ಬಗ್ಗೆ ಎಷ್ಟು ಸುಂದರವಾಗಿ ಅಧ್ಯಯನ ಮಾಡಿದ್ದಾರೆ. ಅವರ ನೆನಪಿಗೋಸ್ಕರ ಇಲ್ಲಿ ಒಂದು ಚಿತ್ರಕಲೆಯನ್ನು ಹಾಕಿದ್ದಾರೆ ಅಂತ ಕಾಣ್ಬೋದು. ವಿವಿಧ ಬಗೆಯ ಪಕ್ಷಿಗಳು ಕೂಡ ಈ ಗೋಡೆ ಮೇಲೆ ಬರೆದಿದ್ದಾರೆ. ಈಗಿನ ಜನ್ರೇಷನ್ಗೆ ಇವರ ನಮ್ಮ ಸಲಿಮಾಲಿಗ ಬಗ್ಗೆ ಗೊತ್ತೇ ಇಲ್ಲ. ನೀವು ಗೂಗಲ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ಕಾಡು ಪ್ರಾಣಿಗಳು, ಮಂಗಗಳು ತಮ್ಮ ಆಹಾರಕ್ಕಾಗಿ ಇಲ್ಲಿ ಪ್ರವಾಸಿಗರನ್ನ ತುಂಬ ಕಾಟ ಕೊಡುತ್ತೆ ಅಂತ ಹೇಳ್ಬೋದು. ನೀವು ನೋಡ್ಬೋದು, ಪಾಪ ಅವು ಏನು ತಿನ್ನೋಕ್ಕೆ ಏನಾದ್ರು ಕೊಡ್ತಾರೆ ಅಂತ ಕಾಯ್ತಾ ಇದೆ. ಇಲ್ಲಿಯ ಮಂಗಗಳು ಇಲ್ಲಿ ತುಂಬ ಜಾಸ್ತಿನೇ ಏನೋ ಇದೆ ಅನಿಸುತ್ತೆ. ನೋಡಿ, ಇಲ್ಲೊಂದು ಮಂಗ ಪ್ರವಾಸಿಗರ ಬ್ಯಾಗನ್ನು ಕಿತ್ಕೊಂಡೋಗಿ ಬ್ಯಾಗಲ್ಲಿ ಏನೋ ತಿನ್ನಕ್ಕಿದೆ ಅಂತೇಳಿ ಹುಡುಕಾಡ್ತಾ ಇದೆ. ನೀವು ನೋಡ್ಬೋದು ಆ ಬ್ಯಾಗ್ ಒಳಗಡೆ ಕಿತ್ ಆಗ್ತಾ ಇದೆ. ಪಾಪ ಅದ್ರ ಹೊಟ್ಟೆಪಾಡು. ಜನಗಳು ಕೇರ್ಫುಲ್ ಆಗಿರಬೇಕು, ಮಂಗಿಗಳಿಗೆ ಬೈಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಇತ್ತು ಇವಾಗ ಪ್ರವಾಸಿ ಮಂದಿರ ಎಲ್ಲ ಬಿದ್ದೋಗಿದೆ. ಅವರ ನೆನಪಿಗೋಸ್ಕರ ಆ ಪ್ರವಾಸಿ ಮಂದಿರ ಮತ್ತೆ ಮರು ನಿರ್ಮಾಣ ಮಾಡಿದ್ದಾರೆ. ನೋಡಿ, ಅಲ್ಲೇ ಹಳೆಯ ಪ್ರವಾಸಿ ಮಂದಿರ ಇತ್ತು. ಹಾಯ್ ಗಾಯ್ಸ್, ಟುಡೇ ವಿ ಹ್ಯಾವ್ ವಿಸಿಟೆಡ್ ದೇವನಾರಾಯಣ. ಇಟ್ಸ್ ಎ ವೆರಿ ನೈಸ್ ಪ್ಲೇಸ್. ಇಟ್ಸ್ ಎ ಹಿಲ್ ಏರಿಯಾ, ಮೋಸ್ಟ್ ಆಫ್ ದ ಪ್ಲೇಸ್ ಆರ್ ಹಿಲಿ. ಸೊ ದೇರ್ ಇಸ್ ಲಾಟ್ಸ್ ಆಫ್ ಟೆಂಪಲ್ ಓವರ್ ದೇರ್. ಸೊ ಫಾರ್ ಒನ್ ಡೇ ಟ್ರಿಪ್ ಇಟ್ಸ್ ಅಬ್ಸಲ್ಯೂಟ್ಲಿ ಅಮೇಝಿಂಗ್. ಸೊ ಪ್ಲೀಸ್ ವಿಸಿಟ್ ದಿ ಚಾಲೆಂಜ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು, ಬೈ. ಕರ್ನಾಟಕ ಸರ್ಕಾರದವರು ಇಲ್ಲೊಂದು ಪ್ರವಾಸಿಗರಿಗೋಸ್ಕರ ಇನ್ಫಾರ್ಮೇಷನ್ ಹಾಕಿದ್ದಾರೆ. ಇಲ್ಲ ಸುತ್ತಮುತ್ತಲಿನ ಪ್ರದೇಶ ಹೇಗಿದೆ, ಇಲ್ಲಿ ಈ ಪ್ರದೇಶವನ್ನು ಯಾಕಾಗಿ ನಾಮಚಿಲುಮೆ ಅಂತ ಕರೆದು ಎಲ್ಲ ಇಲ್ಲಿ ಹಾಕಿದ್ದಾರೆ. ಇದು ದೂರದಿಂದ ಬಂದಂಥ ಪ್ರವಾಸಿಗರಿಗೆ ಚಿಕ್ಕ ಮಾಹಿತಿ
ಮಾಹಿತಿಗೋಸ್ಕರ ಇಲ್ಲಿ ಹಾಕಿದರೆ. ಇಷ್ಟೊಂದು ಸುಂದರವಾದಂಥ ಮಾಡಿದಂಥ ಅರಣ್ಯ ಇಲಾಖೆಯವರಿಗೆ ನಮ್ಮ ಧನ್ಯವಾದಗಳು, ಎಷ್ಟು ಸುಂದರವಾಗಿ ಮಾಡಿದ್ದಾರೆ. ಬಟ್ ಇಲ್ಲೇ ಬಂದು ಪ್ರವಾಸಿಗರು ಅದನ್ನು ನೀಟಾಗಿ ಇಟ್ಕೊಂಡು ತನ್ನ ಪ್ರಕೃತಿ ಸೌಂದರ್ಯನ ತಗೊಂಡು ಹಿಂತಿರುಗಬೇಕು. ಇಲ್ಲಿ ಯಾವುದೇ ರೀತಿಯ ಗಲೀಜನ್ನು ಮಾಡಬಾರ್ದು, ಎಸ್ಪೆಷಲಿ ಪ್ಲಾಸ್ಟಿಕ್ಕನ್ನು ಹಾಕಬಾರ್ದು. ಇಲ್ಲಿಯ ಕಾಡು ಪ್ರಾಣಿಗಳು ಈ ಪ್ಲಾಸ್ಟಿಕ್ಕನ್ನು ತಿಂದು ತನ್ನ ಆರೋಗ್ಯವನ್ನು ಹಾಳು ಮಾಡಿಕೊಡುತ್ತೆ. ಎಲ್ಲ ಪ್ರವಾಸಿಗರು ಈ ಮೂಲಕ ನಾನು ಹೇಳಲು ಇಚ್ಛಿಸ್ತೇನೆ. ನಾಮದ ಚಿಲುಮೆಯಿಂದ ನಾವು ನೋಡ್ಕೊಂಡು ಹಾಗೆ ಮುಂದೆ ಬರಬೇಕಾದ್ರೆ ಇಲ್ಲೇನೋ ಒಂದು ಬಂಡೆ ಆಕಾರದಲ್ಲಿರುವಂಥ ಒಂದು ಮಂದಿರ ಥರ ಕಾಣ್ತಾ ಇದೆ. ತುಂಬ ಪುರಾತನವಾದಂಥ ಮಂದಿರ ಅಂತ ಅನ್ನಿಸ್ತಾ ಇದೆ. ಆಗಿನ ಕಾಲದಲ್ಲಿ ಇಂಥ ಅದ್ಭುತವಾಗಿ ಇಲ್ಲಿ ಒಂದು ಮಾಡಿದ್ದಾರೆ ನೋಡಿ. ಈ ನಾವೇನು ಮನೆ ಕಟ್ಟಿದರೆ 10 ವರ್ಷ 20 ವರ್ಷ 100 ವರ್ಷ 200 ವರ್ಷ ಬರುತ್ತೆ, ಬಟ್ ಇದು ತುಂಬ ಹಳೆಯದಂತ ಅನಿಸುತ್ತೆ. ನೀವಲ್ಲಿ ಕಾಣ್ಬೋದು ನೋಡಿ, ಬಂಡೆಯ ಮೇಲೆ ಒಂದು ಮೇಲೆ ದೊಡ್ಡದಾದ ಬಂಡೆ ಇದೆ, ಅಲ್ಲಿ ಚಿಕ್ಕದಾಗಿ ಲೈನ್ ಮಾಡಿದ್ದಾರೆ. ಅದು ನಿಮಗೆ ಸೂಕ್ಷ್ಮವಾಗಿ ತೋರಿಸ್ತೀನಿ ನೋಡಿ. ಮತ್ತು ಮಣ್ಣಿನಲ್ಲಿ ಒಂದು ಸ್ವಲ್ಪ ಗೋಡೆ ಥರ ಒಂದು ಮಾಡಿದ್ದಾರೆ ಬಂಡೆ ನೋಡಿ. ಅದು ಫುಲ್ ಸುತ್ತ ಬಂಡೆ ಇದೆ, ಬಂಡೆಯ ಸುತ್ತ ಅಲ್ಲಿ ಎಲ್ಲೆಲ್ಲಿ ಗೋಡೆ ಮಾಡಲು ಸಾಧ್ಯ ಅಲ್ಲೆಲ್ಲ ಆಗಿನ ಕಾಲದಲ್ಲೇ ಮಣ್ಣು ಮತ್ತು ಕಲ್ಲಿನ ಮಿಶ್ರಣವಾಗಿ ಬಂಡೆಯನ್ನು ಹಾಕಿದ್ದಾರೆ. ನೋಡು, ಇದು ಒಂದು ಧ್ಯಾನ ಮಂದಿರ ಅಂತ ಹೇಳ್ತಾರೆ. ಹಿಂದಿನ ಕಾಲದ ಋಷಿ ಮುನಿಗಳು ಈ ಪ್ರದೇಶದಲ್ಲಿ ಧ್ಯಾನವನ್ನು ಮಾಡ್ತಿದ್ರು ಅಂತ ಹೇಳ್ಬೋದು. ನೋಡಿ, ಮೇಲೆ ಬಂಡೆ ಇದೆ, ಕೆಳಗಡೆ ಬಂಡೆಯ ಒಳಗಡೆ ಒಂದು ಸುರಂಗದ ಥರ ಒಂದು ಧ್ಯಾನ ಮಂದಿರ ಇದೆ. ಇದು ನೋಡಿ, ಅಲ್ಲಿ ಕಾಣ್ಬೋದು ನಿಮ್ಗೆ ಹತ್ರ ಸೂಕ್ಷ್ಮ ಬಾಗಿಲು ಹಾಕಿದ್ದಾರೆ, ಸೂಕ್ಷ್ಮವಾಗಿ ತೋರಿಸ್ತೀನಿ. ಬಂಡೆಯೊಳಗೆ ಇಷ್ಟು ದೊಡ್ಡದಾದ ವಿಶಾಲವಾದಂಥ ಒಂದು ಧ್ಯಾನ ಮಂದಿರ ಇದೆ. ಅಲ್ಲಿ ಶಿವಕುಮಾರ ಸ್ವಾಮೀಜಿ ಫೋಟೋ ಇದೆ. ಎಷ್ಟು ಬಂಡೆ ಒಳಗಡೆ ಚಿಕ್ಕದಾದಂತಹ ಧ್ಯಾನ ಮಂದಿರ ಮಾಡಿದ್ದಾರೆ. ಅಂತ ಅದ್ಭುತವಾಗಿ ತುಂಬ ತಂಪಾಗಿದೆ ಇಲ್ಲಿಯ ವಾತಾವರಣ, ತುಂಬ ಅದ್ಭುತವಾಗಿ ಈ ಒಂದು ಮಾಡಿದ್ದಾರೆ. ಎಷ್ಟು ಧ್ಯಾನ ಮಂದಿರ, ಎಷ್ಟೋ ಜನ ಹಾಗೆ ನೋಡಿರಲ್ಲ, ಹಾಗೆ ನೋಡ್ಕೊಂಡು ಹೋಗಿದ್ದಾರೆ. ನಿಮ್ಗೆ ತೋರಿಸ್ತಾ ಇದೆ ನೋಡಿ, ಮೇಲೆ ನಿಮಗೆ ಚಿಕ್ಕದ ಲೈನ್ ಕಾಣ್ತಾ ಇದೆ. ಆಗಿನ ಕಾಲದಲ್ಲಿ ಬಂದಂಥ ಮಳೆ ಬಂಡೆಯ ಒಳಗೆ ಧ್ಯಾನ ಮಂದಿರದ ಹೋಗದೇ ಇರಲಿ ಅಂಥೇಳಿ ಆ ಲೈನನ್ನು ಕೆತ್ತಿದ್ದಾರೆ. ಆ ಮಳೆ ಬಿದ್ದ ನೀರು ಅಲ್ಲಿಯೇ ಬಿದ್ದು ಕೆಳಗೆ ಹೋಗ್ತದೆ, ಆದರೆ ಬಂಡೆಯ ಒಳಗಡೆ ಹೋಗೋದಿಲ್ಲ. ನೀವು ಕಾಣ್ಬೋದು ನೋಡಿ, ಇದು ಬಂಡೆಯನ್ನು ಕೆತ್ತಿರುವಂಥ ಜಾಗ, ಅದು ಲೈನ್ ಅಂದರೆ ಮಳೆ ನೀರು ಹಾಗೆ ಕೆಳಗೆ ಬರೋಕ್ಕೆ ಇಲ್ಲಿ ಕಾಣ್ಬೋದು. ಇಲ್ಲಿ ಒಂದು ಪೈಪನ್ನು ಜೋಡಿಸಿದ್ದಾರೆ, ಆ ನೀರು ಇಲ್ಲಿ ಒಂದು ಕೆಳಗಿರೋ ಬ್ಯಾರ್ಲಿಗೆ ಬಂದು ನೀರು ಬೀಳುತ್ತೆ. ಎಂಥ ಅದ್ಭುತವಾದ ಕಲ್ಪನೆ ಆಗಿನ ಕಾಲದಲ್ಲಿ, ಯಾವುದೇ ರೀತಿ ಆಯುಧಗಳಿಲ್ಲದ ಕಾಲದಲ್ಲಿ ಅದನ್ನು ಸೂಕ್ಷ್ಮವಾಗಿ ಕೆತ್ತಿರೋದನ್ನು ಕಾಣ್ಬೋದು. ತುಂಬ ಅದ್ಭುತವಾದಂಥ ಒಂದು ಧ್ಯಾನ ಮಂದಿರ, ಎಷ್ಟೋ ಜನ ನೋಡಿಲ್ಲ. ಇದನ್ನು ಹಾಗೆ ಉಳಿಸ್ಕೋಬೇಕು ನಾವು ಇಲ್ಲಿ ನೋಡಿ. ಇದನ್ನು ಕೂಡ ಇಲ್ಲೇನೋ ಸುಂದರವಾಗಿ ನಾವು ಮಾಡಿದ್ದಾರೆ, ಎಷ್ಟು ಸುಂದರವಾಗಿ ಮಾಡಿದ್ದಾರೆ. ಕಾನ್ಸೆಪ್ಟ್ ಎಲ್ಲ ತುಂಬ ಚೆನ್ನಾಗಿದೆ, ನಾವು ಅದನ್ನೆಲ್ಲ ನೋಡಬೇಕು, ಗಮನಿಸ್ಕೋಬೇಕು. ನಾವು ಒಂದು ಚಿಕ್ಕದಾಗ ಮನೆ ಕಟ್ಟೋಕ್ಕೆ ಎಷ್ಟು ಕಷ್ಟಪಡ್ತೀವಿ, ಇಂಥದ್ರಲ್ಲಿ ಸಾವಿರಾರು ವರ್ಷಗಳು ಹಾಗೆ ಇರುವಾಗೆ ಎಷ್ಟು ಸುಂದರವಾಗಿ ಇಲ್ಲಿ ಮಾಡಿದ್ದಾರೆ ನೋಡಿ. ತುಂಬ ಅದ್ಭುತವಾದಂಥ ಒಂದು ಕಲ್ಪನೆ, ಧ್ಯಾನ ಮಂದಿರ ಅಂತ ಹೇಳ್ಬೋದು. ತುಂಬ ಸುಂದರವಾಗಿದೆ ನೋಡಿ, ಅಲ್ಲಿ ಸಹ ಕಾಣ್ಬೋದು ಎಷ್ಟು ಸುಂದರವಾಗಿ ಕೆತ್ತಿದ್ದಾರೆ. ಮೇಲೆ ಇಲ್ಲಿಂದ ಕೆತ್ಕೊಂಡು ಹಾಗೆ ಮುಂದಕ್ಕೆ ಹೋಗಿದರೆ ಮಳೆ ನೀರು ನೋಡಿ, ಇಲ್ಲಿ ಮಳೆ ನೀರು ಕೆಳಗೆ ಬೀಳದೇ ಇರಲಿ ಅಂತ ಹೇಳಿ ಬ್ಯಾರ್ಲಿಗೆ ಆ ನೀರು ಬಂದು ಬ್ಯಾರ್ಲಿಗೆ ಬಂದು ಬೀಳುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ. ಇದ್ಕೊಂಡು